ಹಾಯ್ ಬ್ಯೂಟೀಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್. ಬೇಬಿಕಾರ್ನ್ ಮಂಚೂರಿ, ಬೇಬಿಕಾರ್ನ್ 65, ಈ ರೀತಿಯಾಗಿ ನೀವು ಹೆಸರು ಕೇಳಿರ್ತೀರಾ. ಬಟ್ ಈ ರೀತಿ ಪೌಡರನ್ನು ಯೂಸ್ ಮಾಡಿ ನೀವು ಒಂದು ಸಲ ಕೂಡ ನೀವು ಟ್ರೈ ಮಾಡಿರಲ್ಲ. ಒಂದ್ಸಲ ಟ್ರೈ ಮಾಡಿ ತುಂಬಾ ಇಷ್ಟ ಆಗತ್ತೆ. ಈಸಿ ರೆಸಿಪಿ ಅಂತ ಹೇಳ್ಬೋದು ಸ್ನೇಹಿತರೆ. ವಿತಿನ್ ಫೈವ್ ಮಿನಿಟ್ ಒಳಗಡೆ ಈ ರೆಸಿಪಿ ರೆಡಿಯಾಗಿ ಹೋಗ್ಬಿಡುತ್ತೆ. ಕ್ರಂಚಿಯಾಗಿ, ಸಾಫ್ಟಾಗಿ ಅಷ್ಟು ಚೆನ್ನಾಗಿರತ್ತೆ. ನಾನಿಲ್ಲಿ ಏನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿಲ್ಲ ಸ್ನೇಹಿತರೆ. ಕಬಾಬ್ ಪೌಡರ್ ಬರುತ್ತಲ್ವ, ಅದು ನೀವು ಫಿಶಿನ ಬೇಕಾದ್ರೂ ತೊಗೊಳ್ಬೋದು, ಚಿಕನ್ ಕಬಾಬ್ ಪೌಡರ್ ಬೇಕಾದ್ರೂ ತೊಗೊಳ್ಬೋದು. ನಾನು ಕೂಡ ಪ್ಯೂರ್ ವೆಜ್ಜೇ ಇರೋದು. ಸೊ ಅದರಲ್ಲಿ ಇಂಗ್ರೀಡಿಯೆಂಟನ್ನು ಹಿಂದೆ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ. ನೋಡ್ಬಿಟ್ಟು ನಿಮಗೆ ಸಮಾಧಾನ ಆದರೆ ತೊಗೊಳ್ಳಿ. ಇದೇ ಪೌಡರ್ ಹಾಕಿ ಮಾಡಬೇಕಂತ ಏನಿಲ್ಲ, ಕಾರ್ನ್ಫ್ಲೋರ್ ಹಾಕಿ ಕೂಡ ಮಾಡ್ಬೋದು. ಇದರಲ್ಲಿ ಉಪ್ಪು, ಖಾರ ಪ್ರತಿಯೊಂದು ಕೂಡ ಇರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಕೆಲವೊಬ್ಬರು ಆ್ಯಡ್ ಮಾಡೋದಿಲ್ಲ, ಬಟ್ ನನಗೆ ಸ್ವಲ್ಪ ಅದ್ರ ಫ್ಲೇವರ್ ತುಂಬ ಇಷ್ಟ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಕಲಸ್ಕೊಳ್ಳೋಣ. ನಿಮಗೆ ಇನ್ನೂ ಅದು ಕೋಟಿಂಗ್ ಸ್ವಲ್ಪ ದಪ್ಪ ಬೇಕು ಅನ್ನೋ ಹಾಗಿದ್ರೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಪೇಸ್ಟ್ ರೆಡಿಯಾದರೆ ತುಂಬ ಚೆನ್ನಾಗಿ ಕೋಟಿಂಗ್ ಬರುತ್ತೆ. ನಾನಿಲ್ಲಿ ಸುಮಾರು 1/2 kg ಬೇಬಿ ಕಾರ್ನನ್ನು ತೊಗೊಂಡಿದ್ದೀನಿ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೂ ದೊಡ್ಡದಾಗ ಬೇಕಾದರೂ ಮಾಡ್ಬೋದು, ಮಧ್ಯ ಬೇಕಾದರೂ ಸೀಳ್ಬೋದು ಸ್ನೇಹಿತರೆ. ಸೀಳ್ಬಿಟ್ಟು ಭಾಗ ಮಾಡಿ ಕೂಡ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಅದೆಲ್ಲ ನೀಟಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಇದನ್ನು ಒಂದು 5 ಮಿನಿಟ್ ಬಿಟ್ಬಿಡೋಣ, ಮುಚ್ಚಿಟ್ಬಿಡೋಣ. ನೋಡಿ, ಈ ರೀತಿಯಾಗಿ ಕೋಟ್ ಆದರೆ ತುಂಬ ಚೆನ್ನಾಗಿರುತ್ತೆ, ಮಸಾಲ ಕೂಡ ಕರೆಕ್ಟಾಗಿರುತ್ತೆ. ಈಗ 5 ಮಿನಿಟ್ ಆಗಿದೆ, ಎಣ್ಣೆ ಕೂಡ ಬಿಸಿ ಆಗಿದೆ. ಒಂದನ್ನು ಈ ಥರ ಹಾಕಿ ನೋಡಿದ್ರೆ ಈ ಥರ ಚೆನ್ನಾಗಿ ಬಬಲ್ಸ್ ಬಂತು ಅಂದರೆ ಎಣ್ಣೆ ಬಿಸಿ ಆಗಿದೆ ಅಂತ. ಇವಾಗ ಒಂದೊಂದನ್ನೇ ಹಾಕ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಕಾರ್ನ್ಫ್ಲೋರ್ ಹಾಕಿರ್ತೀವಿ, ಅದರಲ್ಲಿ ಮೈದಾ ಕಾರ್ನ್ಫ್ಲೋರ್ ಎಲ್ಲ ಮಿಕ್ಸ್ ಆಗಿರುತ್ತೆ ಪೌಡರಲ್ಲಿ, ಕಬಾಬ್ ಪೌಡರಲ್ಲಿ. ಸೊ ಅದರಿಂದ ಒಂದೊಂದನ್ನೇ ಹಾಕಿದ್ರೆ ಬಿಡಿ ಬಿಡಿಯಾಗಿ ಬರುತ್ತೆ. ಒಟ್ಟಿಗೆ ಹಾಕ್ಬಿಟ್ರೆ ನೀಟಾಗಿ ಫ್ರೈ ಆಗೋಲ್ಲ, ಅದೆಲ್ಲ ಉಂಡೆ ಉಂಡೆ ಥರ ಆಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೋಡಿ, ಅದು ಬೇಗ ಅಂದರೆ ಎಷ್ಟು ಬೇಗ ಫ್ರೈ ಆಗುತ್ತೆ ಅಂದರೆ ಸುಮಾರು 1-2 ನಿಮಿಷ ಒಳಗಡೆ ಎಲ್ಲ ಫ್ರೈ ಆಗಿಬಿಡುತ್ತೆ ಸ್ನೇಹಿತರೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡಿ ನೋಡಿ, ಬಬ್ಬಲ್ಸ್ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಫ್ರೈ ಆಗಿದೆ ಅಂತ. ತುಂಬ ಕ್ರಿಸ್ಪ್ ಮಾಡೋದು ಬೇಡ, ತುಂಬ ಕ್ರಿಸ್ಪಾಗಿ ಮಾಡಿಬಿಟ್ರೆ ಏನಾಗುತ್ತೆ, ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಈ ರೀತಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ. ಒಂದೇ ಥರ ತಿಂತಾ ಇರ್ತೀವಿ, ಬಜ್ಜಿ, ಬೋಂಡಾ, ಪಕೋಡ, ವಡೆ ಅಂತ ಹೇಳಿಬಿಟ್ಟು ಒಂದೊಂದು ಈ ಥರ ತಿಂತಾ ಇದ್ದರೆ ಮಕ್ಳಿಗೂ ಕೂಡ ಹೊಸ ರುಚಿ ಸಿಗತ್ತೆ, ಇಷ್ಟಪಟ್ಟು ತಿಂತಾರೆ. ಸುಮಾರು ರೆಸಿಪೀಸ್ ಇದೆ ಬೇಬಿ ಕಾರ್ನಲ್ಲಿ, ಒಂದೊಂದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ನಿಮ್ಮ ಸಪೋರ್ಟು ನನ್ನ ಚಾನಲ್ಗೆ ತುಂಬಾ ಮುಖ್ಯ ಇದೆ. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮೈ ಚಾನಲ್ ಲಾಂಚನಾಸ್ ಲೈಫ್ ಸ್ಟೈಲ್. ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡ್ದಲೇ ನೋಡಿ ಸ್ನೇಹಿತರೆ, ಕೆಲವೊಂದು ಟಿಪ್ಸ್ಗಳು ಕೂಡ ಇರುತ್ತೆ. ನೋಡಿ, ಸ್ವಲ್ಪ ಕೂಡ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ಸರ್ವ್ ಮಾಡೋ ಟೈಮ್ ಆಗಿದೆ. ಇದನ್ನು ನೀವು ಮಯೋನೀಸ್ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಮಕ್ಕಳಿಗೆ ಮಯೋನೀಸ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಟೊಮೆಟೊ ಸಾಸ್ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಅಂತ ಕೂಡ ಹೇಳ್ಬೋದು. ನೀವು ಇದನ್ನು ತವಾ ಫ್ರೈ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ, ಉದ್ದಕ್ಕೆ ಮಧ್ಯ ಸೀಳ್ಬಿಟ್ಟು ತವಾ ಫ್ರೈ ಕೂಡ ಮಾಡ್ಬೋದು. ಅದನ್ನು ಕೂಡ ನೆಕ್ಸ್ಟ್ ಟೈಮಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಟೀ ಟೈಮ್ ಸ್ನ್ಯಾಕ್ಸಿಗೆ ಅಥವಾ ಮಕ್ಕಳು ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ, ಮನೆಯವ್ರಿಗೆ ಸ್ನ್ಯಾಕ್ಸಿಗೆ ಅಂದರೆ ಆರಾಮ್ಸೆ ಈ ರೆಸಿಪಿಯನ್ನು ಮಾಡ್ಬೋದು ಸ್ನೇಹಿತರೆ. ಈ ಒಂದು ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಹೋಗಿ ಬರಲಾ. ಬಾಯ್ ಸ್ನೇಹಿತರೆ. ಐಡಿಯಾಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್. ಏನಿದು ರೋಡ್ ಸೈಡಲ್ಲಿ ತೊಗೊಂಡು ಬಂದ್ರೆ ಸ್ಟ್ರೀಟ್ ಫುಡ್ಡಾ ಅಂತ ಕೇಳ್ತಾ ಇರ್ಬೋದು. ಇಲ್ಲ ಸ್ನೇಹಿತರೆ, ಮನೆಯಲ್ಲೇ ಮಾಡಿರೋ ಅಂಥ ರೆಸಿಪಿ ನಿಮಗಂತೂ ತುಂಬಾ ಇಷ್ಟ ಆಗತ್ತೆ. ಯಾರೆಲ್ಲ ಈ ಥರ ಕಾರ್ನನ್ನು ತಿನ್ನಬೇಕು ಅಂತ ಅಂದ್ಕೊಂಡಿರ್ತೀರಾ, ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ಹೊಸ ರುಚಿ ಅಂತ ಹೇಳ್ಬೋದು. ಈಸಿ ಮೆಥಡ್ ಅಂದರೆ ಈಸಿ ಮೆಥಡ್, ಜಸ್ಟ್ 10 ರುಪೀಸ್ನಲ್ಲಿ ಹೊಟ್ಟೆ ತುಂಬುವಷ್ಟು ತಿನ್ಬೋದು. ಒಂದು ಸ್ವೀಟ್ ಕಾರ್ನು 10 ರುಪೀಸ್ ಇರುತ್ತೆ, 8 ರುಪೀಸ್, ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ. ಸೊ ನಾವು ಅದೇ ಆಚೆ ಬೈ ಮಾಡಿ ತಿಂತೀವಿ ಅಂತ ಹೇಳಿದ್ರೆ
30-40 ರುಪೀಸ್ ಇದ್ದೇ ಇರುತ್ತೆ, ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಬಟ್ ಮನೆಯಲ್ಲಿ ಮಾಡ್ಕೊಂಡು ತಿಂತೀವಲ್ಲ, ಆ ಖುಷಿನೇ ಬೇರೆ, ಆ ಟೇಸ್ಟೇ ಬೇರೆ ಸ್ನೇಹಿತರೆ. ಬನ್ನಿ ಈಸಿಯಾಗಿ ಮಾಡೋಣ. ಈ ಥರ ಮನೆಯಲ್ಲಿ ಗ್ರಿಲ್ ಇದ್ದೇ ಇರುತ್ತೆ ಪರಾಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ಇಟ್ಕೊಂಡಿರ್ತೀರ. ಸೊ ನಾನಿಲ್ಲಿ ಕಾರ್ನನ್ನು ಎರಡು ಭಾಗ ಮಾಡಿದ್ದೀನಿ, ಚೆನ್ನಾಗಿ ಫ್ರೈ ಆಗುತ್ತೆ, ಅದು ಸುಡಬಹುದು ಅಂತ ಅನ್ನೋದಕ್ಕೋಸ್ಕರ. ಪುಲ್ಕಾ ಪ್ಯಾನ್ ಅಂತ ಹೇಳ್ತೀವಲ್ವ, ಅದಿದು ಪುಲ್ಕಾ ಸ್ಟ್ಯಾಂಡ್, ಇದು ಗ್ರಿಲ್ಲಲ್ಲಿ ಇರೋ ಅಂಥದ್ದು. ಇದಿಲ್ಲ ಅಂದರೂ ನೀವು ಡೈರೆಕ್ಟ್ ಸ್ಟವ್ ಮೇಲೇ ಸುಟ್ಕೊಳ್ಬೋದು ಸ್ನೇಹಿತರೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ನಾನು ಏನಾದರೂ ಈ ಚಿಪ್ಪು ಆ ಥರದ್ದು ಏನಾದರೂ ಸೌದೆ ಇದೆ ಅಂದರೆ ನೀವು ಆರಾಮ್ಸೆ ಕೆಂಡ ಮಾಡಿಕೊಂಡು ಸುಡ್ಬೋದು, ಅದು ಇನ್ನೂ ಟೇಸ್ಟಿಯಾಗಿರುತ್ತೆ. ನಾವು ಗ್ಯಾಸ್ ಮೇಲೆ ಮಾಡೋದು ಟೇಸ್ಟ್ ಇರುತ್ತೆ, ಬಟ್ ಇದಕ್ಕಿಂತ ಟೇಸ್ಟು ಒರಿಜಿನಲಾಗಿ ಸಿಗೋ ಟೇಸ್ಟು ಕೆಂಡದಲ್ಲಿ ಮಾಡಿದ್ದು, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ. ಈ ಥರ ಹಿಂದೆ ಏನಾದರೂ ಒಂದು ಗ್ರಿಪ್ ಇರಲಿ, ಅದು ರೊಟೇಟ್ ಮಾಡಬೇಕಲ್ವ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಮನೆಯಲ್ಲೇ ಇತ್ತು ಅದು. ಈ ಥರ ಹಿಂಗೆ ಎಲ್ಲ ಕಡೆ ನೀಟಾಗಿ ರೊಟೇಟ್ ಮಾಡಿದ್ರೆ ಚೆನ್ನಾಗಿ ಈ ಥರ ಹಿಂಗೆಲ್ಲ ಸುಟ್ಕೊಳ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ, ಒಂದು ಸಲ ಟ್ರೈ ಮಾಡಿ, ನೀವು ಇಷ್ಟಪಡ್ತೀರಾ, ಕಮೆಂಟ್ ಮಾಡ್ತೀರಾ ಚೆನ್ನಾಗಿ ಬಂದಿತ್ತು ಅಂತ ಹೇಳಿಬಿಟ್ಟು. ಯಾರೆಲ್ಲ ಈ ರೆಸಿಪಿನ ಈ ರೀತಿಯಾಗಿ ಟ್ರೈ ಮಾಡ್ತೀರಾ ಮರೀದಲೇ ನನಗೆ ಕಮೆಂಟ್ ಮಾಡಬೇಕು ಸ್ನೇಹಿತರೆ. ನೋಡಿ, ಈ ಥರ ನಾನೀಗ ಫ್ರೈ ಮಾಡಿ ಸುಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಫ್ರೈ ಹೇಳಬೇಕಾ ಕರೆಕ್ಟ್ ವರ್ಡಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ಅದನ್ನು ಹೇಳಿದ್ದೀನಿ. ಇವಾಗ ಇಲ್ಲಿ ಒಂದು ಪ್ಲೇಟಿಗೆ ನಾನು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿದ್ದೀನಿ ಸ್ನೇಹಿತರೆ. ಈ ಥರ ಮಸಾಲ ಒಂದ್ಸಲ ರೆಡಿ ಮಾಡ್ಕೊಂಡು ನೋಡಿ. ಒಂದು ಕಾಲು ಟೀಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನು, ಟೇಸ್ಟ್ ಕೊಡೋದೇನು ಅಂತಂದರೆ ತುಪ್ಪ ಸ್ನೇಹಿತರೆ. ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪನ ಡ್ರೈ ಮಿಕ್ಸ್ ಈ ಥರ ಮಾಡಿ ಒಂದ್ಸಲ ಚೆನ್ನಾಗಿ ಅದೆಲ್ಲ ಪುಡಿಗಳೆಲ್ಲ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ರುಚಿಗೆ ಉಪ್ಪು, ಆ ಪುಡಿಗೆ ಎಷ್ಟು ಬೇಕಾಗತ್ತೆ ಅಷ್ಟೇ ಸಾಕು ಸ್ನೇಹಿತರೆ. ಒಂದು ಅರ್ಧ ನಿಂಬೆ ರಸ, ತುಂಬ ಚೆನ್ನಾಗಿರುತ್ತೆ ನಿಂಬೆ ರಸ, ಮಾತ್ರ ಮಿಸ್ ಮಾಡಬೇಡಿ. ಹಸಿ ಖಾರ ತಿಂತಾನೆ ಇರ್ತೀವಿ, ಬರೀ ಖಾರ ತಿಂತಾ ಇರ್ತೀವಿ, ಉಪ್ಪು ಖಾರ ಇರೋ ಅಂಥದ್ದು. ಈ ಥರ ಒಂದು ಮಸಾಲ ರೆಡಿ ಮಾಡಿಕೊಂಡು ನೀವು ಸುಟ್ಟಿರೋ ಅಂಥ ಕಾರ್ನ್ಗೆ ನೀವು ಇದನ್ನು ಹಚ್ಚಿ ತಿಂದು ನೋಡಿ, ನೀವೇ ಹೇಳ್ತೀರಾ ಆಹಾ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಪೇಸ್ಟ್ ರೆಡಿಯಾಗಿದೆ. ನೀಟಾಗಿ ಕೈನಲ್ಲೇ ಸ್ಪ್ರೆಡ್ ಮಾಡೋಣ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಕೈ ಏನು ಉರಿ ಬರೋದಿಲ್ಲ, ಕಾದ ಪುಡಿ ಹಾಕಿದ್ದೀವಿ ಅಂತ ಅನ್ನೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ತುಪ್ಪ ಹಾಕಿದ್ದೀವಿ ಅಲ್ವಾ. ಈ ತಿನ್ನಬೇಕಾದ್ರೆ ಬಿಸಿ ಬಿಸಿ ಇದು ಆ ತುಟಿಯೆಲ್ಲ ಉರಿ ಹತ್ಕೊಂಡ್ಬಿಡುತ್ತೆ ಖಾರ ಬಿದ್ದು. ಈ ಥರ ಮಾಡ್ಕೊಂಡು ತಿನ್ನೋಡಿ, ಏನೂ ಕೂಡ ಆಗೋದಿಲ್ಲ, ತುಂಬ ಟೇಸ್ಟಿ ಇರುತ್ತೆ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಈಸಿ ರೆಸಿಪಿ ಅಂತ ಹೇಳ್ಬೋದು. ಈ ಥರ ರೆಸಿಪಿ ನಾನು ಇದುವರೆಗೂ ನೋಡಿಲ್ಲ ಸ್ನೇಹಿತರೆ. ಸೊ ಫಸ್ಟ್ ಟೈಮ್ ನಾನು ಈ ಥರ ಶೇರ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹೋಗಿ ಬರಲಾ, ಬಾಯ್ ಸ್ನೇಹಿತರೆ.